ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ. ಕ್ರಿಸ್ ಲೀನ್ ಪ್ರತಿ ವರ್ಷ ಆರ್ ಸಿ ಬಿ ಬರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಬಟ್ ನಮ್ಮ ಆರ್ ಸಿ ಬಿ ಫ್ರಾಂಚೈಸಿ ಅವ್ರನ್ನ ಪರ್ಚೇಸೇ ಮಾಡಲ್ಲ. ಬಟ್ ಈ ಬಾರಿ ಆ ಥರ ಆಗಲ್ಲ, ಕ್ರಿಸ್ ಲೀನ್ ಅವರು ಆರ್ ಸಿ ಬಿಗೆ ಬಂದೇ ಬರ್ತಾರೆ. ಸೊ ಎ ಬಿ ಡಿ ವಿಲಿಯರ್ಸ್ ಅವ್ರು ಹೋಗಿದ್ದಾರೆ, ಕ್ರಿಸ್ ಗೇಲ್ ಅವರು ಇಲ್ಲ, ಇವಾಗ ಕ್ರಿಸ್ ಲೀನ್ ಬರಲೇಬೇಕು. ಯಾವ ಥರ ಕ್ರಿಸ್ ಲೀನ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರ್ತಾರೆ ಅಂತ ತಿಳ್ಕೊಂಬರೋಣ. ವಿಡಿಯೋನ ಕೊನೆ ತನಕ ನೋಡಿ, ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಇದು ಸಂಪೂರ್ಣ ಉಚಿತ, ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಗೈಸ್, ಕ್ರಿಸ್ ಲೀನ್ ಅವರು ಮುಂಚೆ ಕೆ ಕೆ ಆರ್ ತಂಡದಲ್ಲಿದ್ದರು. ಅವರು ರೆಕಾರ್ಡ್ ಬೇಕಂದ್ರೆ ನೀವು ಬಿ ಬಿ ಎಲ್ ಅಲ್ಲೇ ಚೆಕ್ ಮಾಡಬೇಕು. 50 ಬಾಲ್ನಲ್ಲಿ 150 ರನ್ನು, 60 ಬಾಲಲ್ಲಿ 170 ರನ್ ಎಲ್ಲ ಬಾರಿಸಿದ್ದಾರೆ. ಇವ್ರ ರೆಕಾರ್ಡ್ ಹೆವಿ ಇದೆ, ಬಟ್ ಏಜ್ ಕೂಡ ಅಷ್ಟೇ ಆಗಿದೆ. ಬಟ್ ಎರಡು ವರ್ಷದ ಮಟ್ಟಿಗೆ ಕ್ರಿಸ್ ಲೀನ್ ಅವರು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ದೇವದತ್ ಪಡೇಕಲ್ ಅವರು ಇಲ್ಲ, ಆಕ್ಷನ್ಲ್ಲಿ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಮತ್ತು ಮುಂಚೆ ಎಲ್ಲ ಕ್ರಿಸ್ ಗೇಲ್ ಅವರು ಇದ್ದರು, ಇವಾಗ ಅದೇ ಥರ ಬಿಗ್ ಹಿಟ್ಟಿಂಗ್ ಕೆಪಾಸಿಟಿ ಹೊಂದಿರುವ ಆಟಗಾರ ಫಾರಿನ್ ಕೋಟಾದಲ್ಲಿ ಇವರೊಬ್ಬರೇ ನಮಗೆ ಸಿಗೋದು. ಕೆ ಕೆ ಆರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಬಟ್ ಮೆಗಾ ಆಕ್ಷನ್ನಲ್ಲೇ ಇವರು ಬೇರೆ ತಂಡಕ್ಕೆ ಹೋದರು. ಆಮೇಲೆ ಇವ್ರಿಗೆ ಮುಂಬೈನಲ್ಲಿ ಅವಕಾಶವೇ ಸಿಗಲಿಲ್ಲ. ಗುರು ಡಿಕಾಕ್ ಅವರಿದ್ದರು, ಇಶಾನ್ ಕಿಶನ್ ಅವರಿದ್ದರು. ಸೊ ಫಾರಿನ್ ಸ್ಲಾಟಲ್ಲಿ ತುಂಬಿರೋದ್ರಿಂದ ಅವರಿಗೆ ಕೇವಲ ಒಂದಷ್ಟು ಬೆರಳ ಎಣಿಕೆಯಷ್ಟು ಚಾನ್ಸಸ್ ಸಿಕ್ತು. ಕೊಟ್ಟಿರೋದ್ರಲ್ಲಿ ಹಾಫ್ ಸೆಂಚುರಿ ಬಾರಿಸಿದ್ದಾರೆ, 80-70+ ಸ್ಕೋರನ್ನು ಮಾಡಿದ್ದಾರೆ. ಅಂದರೆ 2020ರಲ್ಲಿ ಸಾಕಷ್ಟು ಚೆನ್ನಾಗಿ ಮಾಡಿದ್ದಾರೆ ಮುಂಬೈ ಪರವಾಗಿ. ಬಟ್ ಇವರು ಈ ಬಾರಿ ನಮಗೆ ಆಕ್ಷನಲ್ಲಿ ಸಿಗ್ತಾರೆ. 3-4 ಕೋಟಿಗಳು ಇಷ್ಟೇ ಇವ್ರಿಗೆ ಸಿಕ್ಬಿಡ್ತಾರೆ. ಬಟ್ ಈ ಬಾರಿ 10 ತಂಡ ಇರೋದ್ರಿಂದ ಸ್ವಲ್ಪ ಅಮೌಂಟ್ ಜಾಸ್ತಿ ಹೋಗ್ಬೋದು. ಮೇನ್ ರೀಸನ್ ಏನಂದ್ರೆ 10 ತಂಡ ಇದೆ, ಎಲ್ರಿಗೂ ಎಕ್ಸ್ಟ್ರಾ ಪ್ಲೇಯರ್ಗಳು ಬೇಕೇ ಬೇಕು, ಪ್ಲೇಯರ್ಸ್ಗಳು ಮೇನ್ ಪ್ಲೇಯರ್ಸ್ಗಳು ಬೇಕೇ ಬೇಕು. ಹೀಗಾಗಿ ಆಲ್ಮೋಸ್ಟ್ ಒಂದು ತಂಡಕ್ಕೆ ಹೋಗ್ತಾರೆ. ಬಟ್ ಅದು ನಮ್ಮ ಆರ್ ಸಿ ಬಿಗೆ ಬಂದರೆ ಇನ್ನೂ ಖುಷಿ ಆಗುತ್ತೆ. ಎಲ್ಲ ಮ್ಯಾಚಲ್ಲೂ ಸ್ಥಾನ ಸಿಗಲಿಲ್ಲ ಅಂದ್ರೂ ಒಂದಷ್ಟು ಮ್ಯಾಚಲ್ಲಿ ಸಿಕ್ಕರೆ ಮ್ಯಾಚ್ ಗತಿಯನ್ನೇ ಬದಲಾಯಿಸ್ಬಿಡ್ತಾರೆ. ಪ್ರತಿ ಬಾಲ್ನ ಒಂದು ಮೂಲೆ ಮೂಲೆಗಳೇ ಚೆಂಡನ ಆಡ್ತಾರೆ. ಒಂದು ವೇಳೆ ಪವರ್ ಪ್ಲೇಲಿ ಸೆಟ್ ಆದರೆ ಪಂದ್ಯದ ಗತಿಯನ್ನೇ ಬದಲಾಯಿಸಬಲ್ಲ ಕೆಪಾಸಿಟಿ ಇವ್ರಿಗಿದೆ. ಸೊ ನನಗೆ ಪರ್ಸನಲ್ ಆಗಿ ಕೇಳಿದ್ರೆ ಪರ್ಚೇಸ್ ಮಾಡಬೇಕು ಗುರು. ಇವರಿಗೆ ಮ್ಯಾಚಸ್ ಕಡಿಮೆ ಸಿಕ್ಕರು ಪರವಾಗಿಲ್ಲ, ಇವ್ರು ಬರಲೇಬೇಕು ನಮ್ಮ ಆರ್ ಸಿ ಬಿ ತಂಡಕ್ಕೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ, ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.